Hello children, let's begin today's class from 4th standard Hindi, 4th lesson Shivaji. Let's continue the lesson. So in the last class, उसी समय जय सिंह ने उन्हें बादशाह से मिलाने लगा. अंदर शिवाजी के जय सिंह और ऐनमे बादशाह औरंगजेबी मीट मे अर्क मुंदेन नोड़ो. सो जय सिंह ने शिवाजी की सुरक्षा की जिम्मेदारी ली. अल औरंगजेब हत्र हे निम्गेनो तुंद्रे आगल्ल, निम्म सुरक्षेय जिम्मेदारी जवाबदारियन्न नानु तगोळ्तीनि अंत जय सिंह अवरु कर्कोंडु होग्तारे. यारिगे? शिवाजीन. शिवाजी अपने पुत्र सांबाजी के साथ बादशाह से मिलने गए. शिवाजी एन् माड्तारे, अवर मग सांबाजी अवर जोते औरंगजेब हत्र सिग्लिक्के होग्तारे. उस दिन बादशाह की 50वीं वर्षगांठ थी. आ दिन इवर याव दिन सिग्लिक्के होग्तारे, आ दिन औरंगजेब बादशाह 50 इयर्स बर्थडे इरुत्तदे, दोड्ड सेलेब्रेशन नडीता इरुत्तदे. औरंगजेब के दरबार में सरदारों की स्थान की उनकी हैसियत से अनुसार निश्चित किया जाया था, निश्चित किया गया था. एल्लरू यारु एल्लेल्लि निंतुकोबेकु, यारु एल्लेल्लि कूत्कोळ्ळबेकु अन्नोदु अवरवर हैसियत, अंद्रे अवरवरदु काबिलियत, अवरदु टैलेंट, आनंतर वर्क मेले सेट माडिर्तारे यारु एल्लेल्लि निंतुकोळ्ळबेकु सरदार जोते इरु अन्न. अंद्रे ई सैनिकरेल्ल एल्लि निंतुकोळ्ळबेकु अंत आ रीतियल्लि सेट माडिर्तारे. जब शिवाजी महाराज वहां पहुंचे तो उन्हें जानबूझकर सरदारों की कतार में खड़ा कर दिया. ಯಾವಾಗ ಶಿವಾಜಿಯವರು ಹೋಗ್ತಾರೆ ಅವರಿಗೆ ಏನು ಮಾಡ್ತಾರೆ, ಬೇಕಂತ ಇವರೇನು ಆ ಸರ್ದಾರ್ ಆ ಸೈನಿಕರೆಲ್ಲ ನಿಂತ್ಕೊಂಡಿರ್ತಾರೆ ಅವ್ರ ಜೊತೆ ನಿಲ್ಲಿಸ್ಬಿಡ್ತಾರೆ. ಅವನಿಗೆ ರಾಜಪೂತ್ ರಾಜ ಜಸವಂತ್ ಸಿಂಗ್ ರಾಠೋಡ್ಗೆ ಬಾದ್ ಖಡೆ ರೇನೆಕೋ ಕಹ. ಅಲ್ಲಿ ಒಂದು ರಾಜಪೂತ್ ರಾಜ ಮತ್ತೊಬ್ಬರು ಜಸವಂತ್ ಇರ್ತಾರೆ, ಅವ್ರ ಹಿಂದೆ ನಿಂತ್ಕೊಳ್ರಿ ಅಂತ ಹೇಳಿಬಿಟ್ರು. ಜೋ ಯುದ್ಧ ಭೂಮಿ ಸೆ ಭಾಗ್ ನಿಕ್ಲತ. ಯಾವಾಗ ಶಿವಾಜಿ ಜೊತೆ ಯುದ್ಧ ಆದಾಗ ಯುದ್ಧ ಭೂಮಿಯಿಂದ ಅವರು ಓಡೋಗಿರ್ತಾರೆ, ಅಲ್ಲಿ ಅವ್ರ ಹಿಂದೆ ನಿಂತ್ಕೊ ಅಂತ ಹೇಳ್ತಾರೆ. ಗುಸ್ಸೆ ಸೆ ಲಾಲ್ ಪೀಲೆ ಹೋತೆ ಹುವೆ ಶಿವಾಜಿ ದರ್ಬಾರ್ ಛೋಡ್ಕರ್ ಬಾಹರ್ ಚಲೆಗೆ. ಇದನ್ನೆಲ್ಲ ನೋಡ್ಕೊಂಡು ಶಿವಾಜಿಗೆ ಫುಲ್ ಸಿಟ್ಟು ಬರ್ತಾರೆ. ಲಾಲ್ ಪೀಲ ಅಂದರೆ ಕೆಂಪು ಹಾಕೊಂಡು ಸುಮ್ಮನೆ ಹೋಗ್ಬಿಡೋಣ, ಸಿಟ್ಟಿಂದ ಹೊರಗೆ ಹೋಗ್ಬಿಡ್ತಾರೆ. ಜಿಸ್ ಜಗಾ ಪರ್ ವೇ ರಹ ರಹೇ ಥೇ ಉನ್ಹೊನೆ ದೇಖಾ ಕಿ ವಹಾ ಬಿ ಔರಂಗಜೇಬ್ ಕಾ ಪೆಹರಾ ಥಾ. ಅವ್ರು ಹೊರಗೆ ಕೂತ್ಕೊಳ್ಳಿ ನೋಡ್ತಾರೆ ಎಲ್ಲ ಕಡೆ ಔರಂಗಜೇಬಿಂದ ಸೈನಿಕರೇ ಇರ್ತಾರೆ, ಅವ್ರದೇ ಪೆಹರಾ ಇರ್ತದಲ್ಲಿ. ವೇ ಸಮಜ್ ಗಯ ಕಿ ಉನ್ಹೆ ಫಸಾಯಾ ಗಯಾ ಹೇ. ಈಗೇನಾಗುತ್ತೆ, ಈ ಜಯಸಿಂಗ್ ನನ್ನ ಕರ್ಕೊಂಡು ಬಂದು ಇಲ್ಲಿ ಸಿಕ್ಕಾಕೊಂಡು ಬಿಡಿಸಿದಾನೆ ಅಂದ್ಕೊಂಡು ಫಸಾಯಾ ಗಯಾ ಹೇ ಅಂತ ಗೊತ್ತಾಗ್ಬಿಡ್ತದೆ. ಉನ್ಹೊನೆ ವಾಪಸ್ ಜಾನೆ ಕಿ ಅನುಮತಿ ಮಾಂಗಿ ಲೇಕಿನ್ ಬಾದಶಾನೆ ಮನಾ ಕಿಯ. ನಾನು ವಾಪಸ್ ಹೋಗ್ತೀನಿ ಅಂತ ಕೇಳಿದ್ರೆ ಈ ಬಾದಶಾ ಏನು ಮಾಡ್ತಾರೆ, ಇಲ್ಲ ನೀನು ಹೋಗಂಗಿಲ್ಲ ಅಂತ ಹೇಳ್ಬಿಡ್ತಾರೆ. ಉನ್ಹೊನೆ ಸೋಚಾ ಕಿ ಕಿಸಿ ಭೀ ತರ ಬಾಹರ್ ನಿಕಲ್ನಾ ಹೀ ಹೋಗಾ. ಯಾವುದೋ ಥರ ಆದರೂ ಹೊರಗೆ ಹೋಗಲೇಬೇಕು, ಇಲ್ಲೆಲ್ಲ ನನ್ನ ಫಸ್ಕರ್ ಬೆಡ್ಗಯ ಅಂದ್ಕೊಂಡು ತುಂಬ ಇದಾಗ್ಬಿಡ್ತದೆ, ತೊಂದರೆ ಆಗ್ಬಿಡ್ತದೆ ಅವರಿಗೆ. ಇಸ್ಲಿಯೇ ಉನ್ಹೊನೆ ಅಪ್ನೇ ಸಾತ್ ಲಾಯೇ ಗಯೆ ಲೋಗೋಂಕೋ ವಾಪಸ್ ಭೇಜ್ ದಿಯ. ಇಲ್ಲೇ ಇರೋದಕ್ಕೆ ಇರಬೇಕಾಯ್ತಲ್ಲ ಅಂದ್ಕೊಂಡೇಳಿ ಅವ್ರ ಜೊತೆ ಯಾರ್ಯಾರು ಕರ್ಕೊಂಬಂದು ಅವರಿಗೆಲ್ಲ ವಾಪಸ್ ಹೋಗು ಅಂತ ಹೇಳ್ತಾರೆ. ಕೇವಲ ಅಪ್ನೇ ಪುತ್ರ ಸಾಂಬಾಜಿ ಅವ್ರ ಹಿರೋಜಿ ಫರ್ಜತ್ ತಥಾ ಮದಾರಿ ಮೆಹತರ್ ಇನ್ ದೋನೋ ಸೇವಕೋಂ ಕೋ ಅಪ್ನೇ ಸಾತ್ ರಕ. ಎಲ್ಲರಿಗೂ ವಾಪಸ್ ಕಳಿಸಿ ಎರಡು ಸೇವಕರು ಮತ್ತು ತನ್ನ ಮಗ ಸಾಂಬಾಜಿಯ ಜೊತೆ ಅಲ್ಲಿರ್ತಾರೆ. ಉನ್ಹೊನೆ ಖೇದ ಸೆ ಛೂಟ್ನೆ ಕೇಳಿ ಏಕ್ ತರ್ಕೀಬ್ ಸೂಚಿ. ಅವರಿಗೆ ಖೇದಲ್ಲಿ ಹಾಕ್ಬಿಡ್ತಾರೆ, ಕಟ್ಟಾಕ್ಬಿಡ್ತಾರೆ. ಅವಾಗ ಏನು ಮಾಡಬೇಕು ಅಂತ ತರ್ಕೀಬ್ ಒಂದು ಯೋಚನೆ ಮಾಡ್ತಾರೆ. ಉನ್ಹೊನೆ ಬಿಮಾರಿ ಕಾ ನಾಟಕೀಯ ಅವ್ರ ಮಿಠಾಯಿ ಕೆ ಟೋಕ್ರೆ ದಾನ್ ಕರ್ನೆ ಕಿ ಔರಂಗಜೇಬ್ ಸೆ ಅನುಮತಿ ಲೇಲಿ. ಏನು ಮಾಡ್ತಾರೆ, ನನಗೆ ಹುಷಾರಿಲ್ಲ, ಎಲ್ಲರಿಗೂ ಮಿಠಾಯಿ ಅಂದರೆ ಸ್ವೀಟ್ಸ್ ನಾನು ಕೊಡಬೇಕು, ಬುಟ್ಟಿ ಬುಟ್ಟಿಗಳಲ್ಲಿ ಈ ಥರ ಟೋಕರೆ ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ ನನಗೆ ಅನುಮತಿ ಕೊಡು, ಇದು ಪರ್ಮಿಷನ್ ಕೊಡು ಅಂತ ಹೇಳ್ತಾರೆ. ಉಸ್ಕೆ ಬಾದ್ ಕೈ ದಿನೋ ತಕ್ ಮಿಠಾಯಿ ಬಾಹರ್ ಜಾತಿರಿ. ಅವನು ಔರಂಗಜೇಬ್ ಆಯಿತು ಅಂತ ಹೇಳ್ತಾನೆ ಬಾದಶಾ. ಹೀಗೆ ದಿನಾಲು ಮಿಠಾಯಿಗಳು ಅವಾಗವಾಗ ಕಳಿಸ್ತಾನೆ ಇರ್ತಾ ಇದ್ರು. ಏಕ್ ದಿನ ಮೌಕಾ ದೇಕರ್ ದೋನೋ ಬಾಪ್ ಬೇಟೆ ಶಿವಾಜಿ ಅವ್ರ ಸಾಂಬಾಜಿ ಮಿಠಾಯಿ ಕೆ ಟೋಕರೆ ಮೇ ಬೇಟ್ಕರ್ ಕೇದ್ ಸೆ ಬಾಹರ್ ನಿಕ್ಲಿ. ಹೀಗೆ ಕೊಡ್ತಾ ಕೊಡ್ತಾ ಒಂದಿನ ಏನು ಮಾಡ್ತಾರೆ, ಎಲ್ಲ ಮಿಠಾಯಿ ಖಾಲಿ ಮಾಡ್ಕೊಂಡು ಇವರೇ ಅದ್ರೊಳಗೆ ಕುತ್ಕೊಂಡು ಅಲ್ಲಿ ಜೈಲಿನಲ್ಲಿ ಅವರೆಲ್ಲಿಗ ಕಾರಾಬಂದಿಗೆ ಹಾಕಿರ್ತಾರೆ, ಅಲ್ಲಿಂದ ಹೊರಗೆ ಬಂದ್ಬಿಡ್ತಾರೆ ನಿಕ್ಲೆ. ಉನ್ಕೆ ದೋ ಸೇವಕ್ ಭೀ ಕಿಸಿ ತರ ಬಹಾನಾ ಬನಾಕರ್ ಭಾಗ ಗಯೆ. ಏನೇನೋ ಹೇಳ್ಕೊಂಡು ಆ ಸೇವಕರು ಬಹಾನಾ ಹೇಳಿ ಏನೇನೋ ಕತೆ ಕಟ್ಟಿ ಹೊರಗೆ ಓಡೋಗ್ಬಿಡ್ತಾರೆ.
इस खबर से औरंगजेब पछताए। औरंगजेब तुम्बा सीट पर हीगायतला इवर रोड होगीबिट्रल अंत। शिवाजी ने अपने राज्य में वापस आकर मोर्चा संभाला और राज्य को वापस बंदकोंडु मत्ते राजधानियन्न मुंदुवर्सकोतारे और आडळितन। इसलिए शिवाजी महाराज को लोग हमेशा याद रखते हैं क्योंकि उन्होंने मुगलों के हाथ से राज्य लेकर उस पर अपना कब्जा किया और हिंदवी समाज की स्थापना की। याके ನೆನಪಿಡ್ಕೊತಾರಂದ್ರೆ ತನ್ನ ರಾಜ್ಯವನ್ನ ಮುಗಲರ ಕೈಯಲ್ಲಿ ಕೊಡದೆ ತನ್ನ ರಾಜ್ಯವನ್ನ ತಾನೇ ಆಳಿದ್ರು, ಅನಂತರ ಹಿಂದವಿ ಸಮಾಜ ಹಿಂದವಿ ರಾಜ್ಯನ ಸ್ಥಾಪನಾ ಮಾಡಿದ್ವಲ್ಲ, ಹಿಂದವಿ ರಾಜ್ಯಕ್ಕೆ ಸ್ಥಾಪನಾ ಕಿ ಇಸ್ಲಿ ಸಬ್ ಲೋಕ್ ಇವರು ಲೋಕ ಎಲ್ಲ ಜನರು ಇವರಿಗೆ ನೆನಪಿಡ್ಕೊಳ್ಳೋಂಥ ಕೆಲಸ ಮಾಡಿದ್ರು ಅಂತ. ಇವ್ರ ಕಥೆನ ಎಲ್ಲರೂ ಕನ್ನಡದಲ್ಲಿರಲಿ ಇಂಗ್ಲೀಷಲ್ಲಿರಲಿ ಹಿಂದಿಯಲ್ಲಿರಲಿ ಎಲ್ಲ ಮಕ್ಕಳಿಗೆ ತಿಳಿದಿದೆ ಅಂತ ಲೆಸನ್ ರೂಪದಲ್ಲಿ ತಿಳಿಸ್ತಾರೆ ನಿಮಗೆ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಶಿವಾಜಿ ಲೆಸನ್. ನೆಕ್ಸ್ಟ್ ಯು ಹ್ಯಾವ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹಿಯರ್, ದೆನ್ ಆನ್ಸರ್ ದ ಫಾಲೋಯಿಂಗ್, ಮೇಕ್ ಯುವರ್ ಓನ್ ಸೆಂಟೆನ್ಸ್. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಅಂಡ್ ಥ್ಯಾಂಕ್ ಯು ಚಿಲ್ಡ್ರನ್.